ನನ್ನ ಹೆಸರು ಸುರೇಶ್ ಎಂ ಗಿಣಿ ಅಂತ. ಈ ಚಿತ್ರಕ್ಕೆ ಕತೆ, ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನ ಮಾಡಿದ್ದೀನಿ. ಈ ಕತೆ ಒಂಥರ ಡಿಫ್ರೆಂಟು. ಏಜ್ ಗಂಡಸು ಹೇಗೆ ಯಂಗ್ಸನ್ನ ಒಂದು ಹೆಣ್ಣನ್ನು ಏಜ್ ಕಮ್ಮಿಯಾಗಿ ಅವ್ರು ಮದುವೆ ಮಾಡ್ಕೊತಾರೋ ಅದೇ ಇದರಲ್ಲಿ ಹೆಣ್ಣನ್ನು ಏಕೆ ಗಂಡಿನ ಸ್ಥಾನದಲ್ಲಿ ಇಲ್ಲಬಾರ್ದು ಅನ್ನೋದೇ ಒಂದು ಡಿಫ್ರೆಂಟಾಗಿ ನಾವು ಒಂದು ಈ ಕಾನ್ಸೆಪ್ಟ್ ತೊಗೊಂಡಿದ್ದೀವಿ. 19 ಏಜಸ್ ನಾನ್ಸೆನ್ಸ್ ಅಂತಂದರೆ ಅವರು ಮನೆಯಲ್ಲಿ ಅವರೇ ಹೇಳ್ಕೊಟ್ಟಿರ್ತಾರೆ, ಅವ್ರ ಅಪ್ಪ ಅಮ್ಮನೇ ಹೇಳ್ಕೊಟ್ಟಿರ್ತಾರೆ ಹಿಂಗೆ ಹಿಂಗೆ ಹೋಗಬೇಕು, ಹಿಂಗೆ ಹಿಂಗೆ ನಡ್ಕೊಳ್ಬೇಕು, ನಾವೊಂದು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಇರಬೇಕು, ನಮ್ಮ ನಡವಳಿಕೆಯಿಂದ ಒಂದು ಸಮಾಜ ಬದಲಾಗಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಆದರೆ ಅದು ಆ ಸಮಾಜಕ್ಕೆ ಬದಲಾಗಬೇಕು ಅನ್ನೋ ಆ ಏಜಿಗೆ ಬಂದಾಗ ಅವರು ಅದನ್ನು ಫಾಲೋ ಮಾಡೋಕೆ ಹೋದಾಗ ಅವ್ರಿಗೆ ಅಪ್ಪ ಅಮ್ಮನಿಗೆ ಅದು ಸರಿ ಕಾಣಲ್ಲ, ನೀನು ಮಾಡ್ತಾರೆ ತಪ್ಪು ಅಂತಾರೆ. ಆ ತಪ್ಪು ಯಾಕೆ ತಪ್ಪಮ್ಮ, ನೀನೇ ತಾನೇ ಹೇಳ್ಕೊಟ್ಟಿರೋದು ಅಂದಾಗ ನೀನು ನನಗೆ ಎದುರುತ್ತರ ಕೊಡ್ತೀಯಾ ಅಂದ್ಬಿಟ್ಟು ಅವರು ತಿರುಗಿ ಬೀಳ್ತಾರೆ. ಇದು ಡಿಫ್ರೆಂಟ್ ಆಗಿ ಇದು ಇಲ್ಲ, ಒಂದು ಕೌಟುಂಬಿಕವಾಗಿ ಮತ್ತೆ ಸಾಮಾಜಿಕವಾಗಿ ಇಟ್ಕೊಂಡು ಮಾಡಿರೋದು. ರಾಮನಗರ ಮತ್ತೆ ಬೆಂಗಳೂರು ಸುತ್ತಮುತ್ತ ಈ ಕಡೆ ಆಲ್ಮೋಸ್ಟ್ ಬೆಂಗಳೂರು ಸುತ್ತ ಕವರ್ ಮಾಡ್ಕೊಂಡಿದ್ವಿ. ರಾಮನಗರ ಬೀಚನಹಳ್ಳಿ ಡ್ಯಾಮ್ ಇದೆಯಲ್ಲ, ಮಂಚೇನಹಳ್ಳಿ ಡ್ಯಾಮು, ಅಲ್ಲೇ ಸುಮಾರು ಒಂದು 16-17 ದಿವಸ ಅಲ್ಲೇ ಒಂದು ಮನೆಯಲ್ಲಿ ಶೂಟ್ ಮಾಡಿದ್ವಿ. ಕ್ಯಾಮ್ರಾಮೆನ್ನು ಜಿ ವೆಟ್ರಿ ಅಂದ್ಬಿಟ್ಟು ಚೆನ್ನೈ, ಮ್ಯೂಸಿಕ್ ಡೈರೆಕ್ಟ್ರು ಕುಟ್ಟಿ ಎಸ್ ಕೆ ಕುಟ್ಟಿ ಅಂತ. ಎರಡು ನಾರ್ಮಲ್ ಸಾಂಗ್ ಇದೆ ಮಾಂಡೇಜಸ್, 3 ಬಿಟ್ ಸಾಂಗ್ ಇದೆ, ಎಲ್ಲ ಮಾಂಡೇಜಸ್ ಟ್ಯೂಷನ್ ಸಾಂಗ್ಸ್.